ಪ್ರಜಾರತ್ನ ನ್ಯೂಸ್ಗೆ ಸ್ವಾಗತ. ನಾನು ಸುಪ್ರಿಯಾ. ಆಗಮಿಸಿರ್ತಕ್ಕಂಥ ಯುವ ನಾಯಕರು ಮತ್ತು ನನ್ನ ಆತ್ಮೀಯರಾಗಿರ್ತಕ್ಕಂಥ ಗೆಳೆಯರ ಬಳಗ ಎಲ್ಲರೂ ಕೂಡ ಏನಪ್ಪಂದ್ರೆ ಈ ಒಂದು ಚಿಕ್ಕದಾಗಿರ್ತಕ್ಕಂಥ ನಮ್ಮ ಊರಿನ ಹಿರಿಯರಿಗೆ ಅಥವಾ ಯುವ ನಾಯಕರಿಗೆ ಸಮಾರಂಭ ಮಾಡಿದ್ದೀವಿ. ಇನ್ನು ಅವ್ರ ಮುಂದೆ ಬಹಳಷ್ಟು ಕೆಲಸಗಳು ಇಳಿದಿದ್ದಾವೆ. ಇನ್ನು ಅವರ ಒಂದು ಹೆಜ್ಜೆ, ಅವರ ಒಂದು ಗುರಿ ಏನಿದೆ, ಜನರ ಸೇವೆ ಮಾಡೋದು, ಭಾರತವನ್ನು ಶ್ರೇಷ್ಠ ರಾಷ್ಟ್ರವನ್ನು ಮಾಡೋದ್ರೊಳಗೆ ಹಳ್ಳಿಗಳು ಬಹಳಷ್ಟು ಇಂಪಾರ್ಟೆಂಟ್ ಇದ್ದಾವೆ. ಹಾಗಾದ್ರೆ ಫಸ್ಟ್ ಹಳ್ಳಿಗಳು ಸುಧಾರಣೆ ಆಗಬೇಕು, ಅವಾಗ ರಾಜ್ಯಗಳು ಸುಧಾರಣೆ ಆಗ್ತವೆ, ರಾಜ್ಯ ಸುಧಾರಣೆ ಆದರೆ ದೇಶ ಸುಧಾರಣೆ ಆಗ್ತದೆ. ಹಾಗಾದರೆ ಇದು ಕೆಲಸ ಎಲ್ಲಿ ನಡೀಬೇಕಂದ್ರೆ ವಾರ್ಡ್ಗಳಿಂದ ನಡೀಬೇಕು, ಆಮೇಲೆ ಹಳ್ಳಿ ಪಟ್ಟಣ ರಾಜ್ಯ ರಾಷ್ಟ್ರ ಆ ಕೆಲಸವನ್ನು ಜನತೆ ಇವರಿಗೆ ಕೊಟ್ಟಿದ್ದಾರೆ. ಅವರೆಲ್ಲರೂ ಪ್ರಾಮಾಣಿಕರಿಂದ ಮಾಡಲಿ ಅಂತಕ್ಕಂಥ ಆಸೆನ ಇಟ್ಟು ಅವರಿಗೆ ಕೊಟ್ಟಿದ್ದೇವೆ. ಓಕೆ, ಈ ಒಂದು ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ವೇದಿಕೆ ವಿಳಾಸಿರತಕ್ಕಂಥ ಎಲ್ಲರಿಗೂ ಅಂದರೆ ವಂದನೆ, ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆ. ತಮ್ಮ ಹೆಸರು ಸರ್? ಕಿಪುಣದ. ಅದ್ರ ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ಪತ್ರಿಕಾ ಮಾಧ್ಯಮದವರು ಕೂಡ ಏನಪ್ಪ ಅಂದರೆ ವಂದನೆಗಳು, ಅಭಿವಂದನೆಗಳು. ಜೊತೆಗೆ ನನ್ನ ಎಲ್ಲ ಗೆಳೆಯರ ಬಳಗ ಆಗಿರ್ತಕ್ಕಂಥ ಇಸಾಕ್ ಅವರಾಗಿರ್ಬೋದು, ಮೈಬೂಬಾಯಿ ಆಗಿರ್ಬೋದು. ಮೊಟ್ಟ ಮೊದಲಿಗೆ ಜನರಿಗಾಗಿ ಮತದಾರ ಬಾಂಧವರಿಗೆ ನಾನು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ನಮಗೆ ಎಲ್ಲರೂ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟರು ಆರಿಸಿ ತಂದಿದ್ದಕ್ಕಾಗಿ ತುಂಬ ಧನ್ಯವಾದಗಳನ್ನು ಹೇಳುತ್ತಾ ಇನ್ನು ಮುಂದೆ ನಾವು ಸದಾ 24 ಗಂಟೆಗಳ ಕಾಲ ಈ ಎಲ್ಲ ಒಂದು ಮತದಾರ ಬಾಂಧವರಿಗೆ ಸೇವೆಯನ್ನು ಸಲ್ಲಿಸ್ತೇವೆ. ಯಾವಾಗ ಬೇಕಾದರೂ ನಮ್ಗೆ ಬಂದವರು ಆರು ತಾಸು ರಾತ್ರಿಯಾಗಲಿ 12 ತಾಸು ರಾತ್ರಿಯಾಗಲಿ ನಾವು ಬಂದು ಕೇಳಿದ್ರೆ ನಾವು ಅದು ಅವ್ರ ಸೇವೆ ಮಾಡೋಕೆ ಸಿದ್ಧರಿದ್ದೆವು. ಅತ್ಯಕ್ಷಣ ನಾವು ಹೇಳಕ್ಕ. ತಮ್ಮ ಹೆಸರೇನು ಸರ್? ಇಮಾಮ್ ಸಾಬ್ ಹೊನ್ಮುರಗಿ, ವಾರ್ಡ್ ನಂಬರ್ 4. ನಿರಂತರ ಸುದ್ದಿಗಾಗಿ ಪ್ರಜಾರತ್ನ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳನ್ನು ವೀಕ್ಷಿಸಿ.